Hello friends, welcome to Apoorva's kitchen. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ರಸ್ಗುಲ್ಲ. ತುಂಬಾನೇ ಸಿಂಪಲ್ ರೆಸಿಪಿ ಇದು, ಆದರೆ ಕೆಲವು ಟಿಪ್ಸ್ ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಸೇಮ್ ನಿಮಗೆ ಬೇಕರಿಗಳಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ರಸ್ಗುಲ್ಲ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಇದು ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಒಂದು ಲೀಟ್ರ್ ಹಾಲನ್ನು ನಾನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ರಸ್ಗುಲ್ಲ ಮಾಡಬೇಕಾದ್ರೆ ನೀವು ಯಾವಾಗ್ಲೂ ವೆನಿಗರ್ ಹಾಕ್ಕೊಳ್ಳಿ. ವೆನಿಗರ್ ಇಲ್ಲಾಂದ್ರೆ ನಿಂಬೆಹಣ್ಣು ಹಾಕೋರು ನಡೆಯುತ್ತೆ, ಬಟ್ ವೆನಿಗರ್ ಹಾಕಿದ್ರೆ ಈ ರಸ್ಗುಲ್ಲ ಮಾಡುವಾಗ ಸ್ವಲ್ಪ ಹುಳಿ ಅಂಶ ಬರುತ್ತಲ್ಲ ಅದಿರೋದಿಲ್ಲ. ನಾನು 1.5 spoon ಅಷ್ಟು ವೆನಿಗರ್ ಹಾಕ್ಕೊಂಡಿದ್ದೀನಿ ಇವಾಗ. ನೋಡಿ, ಈ ಥರ ಹಾಲು ಪೂರ ಒಡೆದ್ಮೇಲೆ ನೀವು ಇದನ್ನು ಲೋ ಫ್ಲೇಮಲ್ಲಿ ಒಂದೇ 1 ನಿಮಿಷ ಕುದಿಯೋದಕ್ಕೆ ಬಿಡಿ. 1 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸಿದ್ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಇದನ್ನು ಸೋಸ್ಕೋಬೇಕು. ನೀವು ಇವಾಗ ಒಂದು ಪಾತ್ರೆ ಇಟ್ಕೊಳ್ಳಿ, ಪಾತ್ರೆ ಮೇಲೆ ಈ ಥರದ ಒಂದು ಜಾಲರಿ ಇಟ್ಬಿಟ್ಟು ಫ್ರೆಶ್ ಆಗಿರೋ ಒಂದು ಕಾಟನ್ ಬಟ್ಟೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ಒಡ್ಕೊಂಡಿರೋ ಹಾಲು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಪನ್ನೀರೆಲ್ಲ ಚೆನ್ನಾಗಿ ಬಂದಿದೆ. ಪನ್ನೀರಿನಲ್ಲೇ ಮಿಕ್ಕಿದ ನೀರಿರುತ್ತಲ್ಲ, ಇದರಲ್ಲಿ ನೀವು ಬೇಕಾದ್ರೆ ಚಪಾತಿ ಕಲಿಸ್ಕೋಬೋದು, ಸಾಫ್ಟ್ ಆಗಿ ಬರುತ್ತೆ ಚಪಾತಿ. ಇಲ್ಲ ಅಂತಂದ್ರೆ, ಇಷ್ಟ ಇಲ್ಲ ಅಂತಂದ್ರೆ ನೀವು ಇದನ್ನ ಚೆಲ್ಬಿಡಿ. ಇದಕ್ಕೆ ಇವಾಗ 1 ಚೊಂಬಷ್ಟು ನೀರು ಹಾಕ್ಕೊಳ್ಳಿ. ಈ ಥರ ಸ್ವಲ್ಪ ಮಾಡಿಬಿಟ್ಟು ಮತ್ತೊಂದು ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಈಗ ಇದನ್ನು 4 ಕಡೆಯಿಂದನೂ ಕ್ಲೋಸ್ ಮಾಡಿಕೊಂಡು ನೀರೆಲ್ಲ ಹೋಗೋ ತಕ್ಕ ಈ ಥರ ಹಿಂಡ್ಕೊಳ್ಳಿ. ಇದನ್ನು ಇವಾಗ ಗಂಟು ಹಾಕ್ಕೊಂಡು 1 ರಿಂದ 1.5 ಗಂಟೆ ಎಲ್ಲಾದರೂ ನೇತು ಹಾಕ್ಬಿಡಿ, ಎಕ್ಸ್ಟ್ರಾ ಇರೋ ನೀರೆಲ್ಲ ಹುಟ್ಟೋಗುತ್ತೆ. ನೋಡಿ, ನನ್ನ ಪನ್ನೀರ್ನ ಎತ್ತಿಟ್ಬಿಟ್ಟು 2 ಗಂಟೆ ಆಗಿದೆ. ಇದನ್ನು ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಇದನ್ನು ಈ ಥರ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಇದನ್ನು ಸ್ಮ್ಯಾಶ್ ಮಾಡೋಕ್ಕೆ ಶುರು ಮಾಡಿ. 2-3 ನಿಮಿಷ ಈ ಥರ ಸ್ಮ್ಯಾಶ್ ಮಾಡಿ. 2 ನಿಮಿಷ ಸ್ಮ್ಯಾಶ್ ಮಾಡಿದ್ಮೇಲೆ ಇದಕ್ಕೆ 1 spoonಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಮೈದಾ ಹಿಟ್ಟು ಯಾಕೆ ಹಾಕ್ಕೊಳ್ಳೋದಂದ್ರೆ, ನೀವು ಸಕ್ಕರೆ ಪಾಕದಲ್ಲಿ ಈ ಉಂಡೆಗಳನ್ನ ಹಾಕಿದಾಗ ಕೆಲವು ಸತಿ ಒಡ್ಕೊಂಡು ಬಿಡುತ್ತೆ, ಬಟ್ ಮೈದಾ ಹಿಟ್ಟು ಹಾಕಿದ್ರೆ ಯಾವುದೇ ಕಾರಣಕ್ಕೂ ಒಡ್ಕೊಳ್ಳೋದಿಲ್ಲ. ಮತ್ತೆ ಇದನ್ನ ಇವಾಗ 10 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ನಾನು 10-12 ನಿಮಿಷ ಹತ್ತಿರ ಇದನ್ನು ನಾದ್ಕೊಂಡಿದ್ದೀನಿ. ಪೂರ ಒಂದುಗೂಡ್ಕೊಳ್ಳುತ್ತೆ, ಮತ್ತೆ ಸಖತ್ ಸಾಫ್ಟ್ ಆಗಿರುತ್ತೆ ಇದು. ಇದನ್ನ ನೀವು ಎಲ್ಲಿ ತನಕ ನಾದ್ಕೋಬೇಕಂದ್ರೆ, ಉಂಡೆ ಮಾಡ್ತಿರಲ್ಲ, ಉಂಡೆ ಮಾಡಿದಾಗ ನೋಡಿ ಈ ಥರ ಕ್ರ್ಯಾಕ್ಸ್ ಬರಬಾರ್ದು, ಅವಾಗ ರಸ್ಗುಲ್ಲ ಮಾಡೋದಕ್ಕೆ ರೆಡಿ ಇದೆ ಅಂತ ಹೇಳಿಬಿಟ್ಟು. ನೋಡಿ, ನಾನು 1 ಲೋಟ ಸಕ್ಕರೆ ಹಾಕೋತಾ ಇದ್ದೀನಿ ಈ ಲೋಟದಲ್ಲಿ. 1 ಲೋಟ ಸಕ್ಕರೆಗೆ ನೀವು 4 ಲೋಟ ನೀರು ಹಾಕೋಬೇಕು. ಪಾಕ ಇದರಲ್ಲಿ ಯಾವಾಗಲೂ ಗಟ್ಟಿಗೆ ಬರಬಾರ್ದು, ತೆಳ್ಳಗಿದ್ರೇ ರಸ್ಗುಲ್ಲದೊಳಗಡೆ ಪಾಕ ಹೋಗುತ್ತೆ. ಇದ್ರ ಜೊತೆ ಈಗ 1-2 ಏಲಕ್ಕಿನ ನೋಡಿ ಈ ಥರ ಓಪನ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇದನ್ನ ಇವಾಗ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಪಾಕ ರೆಡಿ ಆಗೋಷ್ಟೊತ್ತಿಗೆ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನೀವು ಉಂಡೆನ ಸ್ವಲ್ಪ ಸಣ್ಣದಾಗೆ ಮಾಡ್ಕೊಳ್ಳಿ, ಯಾಕಂದ್ರೆ ಪಾಕದಲ್ಲಿ ಹಾಕಿದಾಗ ಅದು ಡಬಲ್ ಅಥವಾ ತ್ರಿಬಲ್ ಆಗಿಬಿಡತ್ತೆ. ಎಲ್ಲೂ ಒಡಕ್ ಬರುತ್ತಲ್ಲ ಆ ಥರ ಇಲ್ಲ. ನೀವು ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ರಸ್ಗುಲ್ಲ ಈ ಥರ ಬರೋದು. ನೋಡಿ, 1 ಲೀಟ್ರ್ ಹಾಲಿಗೆ 17 ರಸ್ಗುಲ್ಲ ಉಂಡೆಗಳು ರೆಡಿ ಆಗುತ್ತೆ. ನೋಡಿ, ಫುಲ್ ಫ್ಯಾಟ್ ಮಿಲ್ಕ್ ಇಂದನೇ ರಸ್ಗುಲ್ಲ ಮಾಡಬೇಕು. ನೀವು ಪ್ಯಾಕೆಟ್ ಹಾಲಿಂದ ಮಾಡ್ತೀರಾ ಅಂದ್ರೆ ಈ ತರ ರಸ್ಗುಲ್ಲ ಬರೋದಿಲ್ಲ. ಮತ್ತೆ ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದು ಪಾಕದಲ್ಲಿ ಹಾಕಿದಾಗ ಫ್ಲಾಟ್ ಆಗಿಬಿಡತ್ತೆ. ಆ ಥರ ಆದರೂ ಪರವಾಗಿಲ್ಲ ಅಂದರೆ ಮಾಡ್ಕೋಬೋದು. ಪ್ಯಾಕೆಟ್ ಹಾಲು ನೀವು 1.5 ಲೀಟ್ರ್ ತೊಗೊಂಡ್ರು ನಿಮಗೆ 1-7 ರಿಂದ 8 ರಸ್ಗುಲ್ಲ ರೆಡಿ ಆಗುತ್ತೆ. ಸೊ ಆದ್ರಿಂದ ಫುಲ್ ಫ್ಯಾಟ್ ಮಿಲ್ಕಲ್ಲೇ ನೀವು ರಸ್ಗುಲ್ಲನ ರೆಡಿ ಮಾಡ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ರೆಡಿ ಮಾಡ್ಕೊಂಡಿರೋ ಉಂಡೆಗಳನ್ನ ಹಾಕ್ಕೊಳ್ಳಿ. ಉಂಡೆಗಳನ್ನ ಒಂದ್ಸತಿ ಪಾಕದಲ್ಲಿ ಹಾಕಿದಾಗ ಗ್ಯಾಸ್ ಫ್ಲೇಮ್ನ ಹೈನಲ್ಲಿ ಇಟ್ಬಿಡಿ. ಈಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ನೀವು 6-7 ನಿಮಿಷ ಹೈ ಫ್ಲೇಮ್ನಲ್ಲೇ ಇದನ್ನ ಬೇಯಿಸ್ಕೋಬೇಕು. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ. 7 ನಿಮಿಷ ಆಗಿದೆ, ನಾನು ಇವಾಗ ಇದನ್ನ ಓಪನ್ ಮಾಡ್ತಾ ಇದ್ದೀನಿ.
ನೋಡಿ ಇದರ ಸೈಜು ಆಲ್ಮೋಸ್ಟ್ ಟ್ರಿಬಲ್ ಆಗಿದೆ. ಸೊ ಇದನ್ನೀಗ ಓಪನ್ ಮಾಡಿಬಿಟ್ಟು ನೀವು 2-3 ನಿಮಿಷ ನೀವು ಇದನ್ನು ಬೇಯಿಸ್ಕೊಳ್ಳಿ. ಫಸ್ಟ್ ನಾವು ಕ್ಲೋಸ್ ಮಾಡಿ 6-7 ನಿಮಿಷ ಬೇಯಿಸ್ಕೊಂಡ್ವಲ್ಲ ಅದು ಹೈ ಫ್ಲೇಮ್ನಲ್ಲೇ ಇತ್ತು. ಓಪನ್ ಮಾಡಿ ಈಗ 2-3 ನಿಮಿಷ ಬೇಯಿಸ್ಕೊಂಡ್ವಲ್ಲ ಅದು ಹೈ ಫ್ಲೇಮ್ನಲ್ಲೇ ಇದೆ. ಈಗ ಮತ್ತೆ ಪ್ಯಾನ್ನ ಕ್ಲೋಸ್ ಮಾಡಿಬಿಟ್ಟು 7-8 ನಿಮಿಷ ಲೋ ಫ್ಲೇಮ್ನಲ್ಲಿ ಇದನ್ನ ಕುದಿಸ್ಕೊಳ್ಳಿ. ಈ ಟೈಮ್ನಲ್ಲೇ ರಸಗುಲ್ಲ ಒಳಗಡೆ ಪಾಕ ಚೆನ್ನಾಗಿ ಹೋಗೋದು. ಸೊ ಇವಾಗ ಕ್ಲೋಸ್ ಮಾಡಿಬಿಟ್ಟು 7-8 ನಿಮಿಷ ಕುದಿಸ್ಕೊಳ್ಳಿ. ರಸಗುಲ್ಲಗಳು ನೋಡಿ ರೆಡಿ ಇದೆ ಇವಾಗ. ಸೊ ಇದೀಗ ಗ್ಯಾಸ್ ಸ್ಟೌನ ಆಫ್ ಮಾಡಿಬಿಟ್ಟು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದನ್ನ ಈ ಏಲಕ್ಕಿ ಎಲ್ಲ ಇರುತ್ತಲ್ಲ ಇದನ್ನ ತೆಗೆದ್ಬಿಡಿ ಬೇಡ ಅಂದ್ರೆ. ಇದ್ರ ಮೇಲ್ಗಡೆ ಈಗ ಸಕ್ಕರೆ ಪಾಕ ಹಾಕೊಳ್ಳಿ. ಇದ್ರ ಮೇಲ್ಗಡೆ ಇವಾಗ ಕೇಸರಿ ಇದ್ರೆ ಕೇಸರಿ ಹಾಕೊಳ್ಳಿ. ಸೊ ಇದನ್ನ ನೀವು ಇವಾಗ ಬಿಸಿ ಬಿಸಿ ಆಗಾದ್ರೂ ಸರ್ವ್ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು 4-5 ಗಂಟೆ ಬಿಟ್ಟರೆ ಇನ್ನೂ ಸಿರಪ್ ಎಲ್ಲ ಚೆನ್ನಾಗಿ ಎಳ್ಕೊಂಡಿರುತ್ತೆ ರಸಗುಲ್ಲ ಒಳಗಡೆ. ಬಟ್ ಫ್ರಿಜ್ಜಲ್ಲಿ ಇಡೋಕೆ ಹೋಗ್ಬೇಡಿ, ಫ್ರಿಜ್ಜಲ್ಲಿ ಇಟ್ಟರೆ ಒಂಥರ ರಫ್ ಆಗಿಬಿಡುತ್ತೆ, ಸಾಫ್ಟ್ನೆಸ್ ಇರೋದಿಲ್ಲ. ಸೊ ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.